ಶಿಡಕಲ್ ಗ್ರಾಮದಲ್ಲಿ ಸೇವಾ ಪಾಕ್ಷಿಕ ಅಭಿಯಾನ ರಸ್ತೆ ಕಳಪೆ ಕಾಮಗಾರಿಗಳ ಬಗ್ಗೆ ಪ್ರಶ್ನೆ ಮಾಡಿದವರು ಪೊಲೀಸ್ ವಶಕ್ಕೆ ರಾಯಬಾಗ್ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಇತ್ತೀಚೆಗೆ ಶಾಸಕ ಪಿ ರಾಜು ನೇತೃತ್ವದಲ್ಲಿ ಜರುಗಿದ ಸೇವಾ ಪಾಕ್ಷಿಕ ಅಭಿಯಾನದ ವೇಳೆ ರಸ್ತೆ ಕಾಮಗಾರಿಗಳು ಕಳಪೆಯಾಗಿವೆ ಎಂದು ಪ್ರಶ್ನೆ ಮಾಡಿದ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿರುವ ಘಟನೆ ಸಂಭವಿಸಿದೆ ಈ ಕಾರ್ಯಕ್ರಮದಲ್ಲಿ ಕುಡ್ಚಿ ಮತಕ್ಷೇತ್ರದ ಹಲವಾರು ಗ್ರಾಮಗಳ ರಸ್ತೆಗಳು ಕಳಪೆಯಾಗಿರುವ ಬಗ್ಗೆ ಸಾಮಾಜಿಕ ಹೋರಾಟಗಾರ ವಿನಯ್ ಬಿದರ್ಮಡಿ ಹಾಗೂ ಸಂಗಡಿಗರು ಕೆಲವು ಪ್ರಶ್ನೆಗಳನ್ನು ಮಾಡಿದ್ದಾರೆ ಶಾಸಕ ಪಿ ರಾಜೀವ್ ಅವರು ಆ ಪ್ರಶ್ನೆಗೆ ಗರಮಾಗಿ ಹೋರಾಟಗಾರರ ಮೇಲೆ ಕೇಸ್ ದಾಖಲಿಸುವಂತೆ ಅಲ್ಲಿಯೇ ಇದ್ದ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರನ್ನು ವಶಕ್ಕೆ ಪಡೆಯಲು ಮುಂದಾದಾಗ ಶಾಸಕ ಪಿ ರಾಜು ಹಾಗೂ ಬಿಜೆಪಿ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದು ಹಾರೋಗೆರೆ ಪೊಲೀಸ್ ನಡೆ ಸಾರ್ವಜನಿಕರಲ್ಲಿ ಅನುಮಾನ ಹುಟ್ಟಿಸಿದೆ ಸಿಪಿಐ ಕೆಎಸ್ ಹಟ್ಟಿ ಪಿಎಸ್ಐ ರಾಘವೇಂದ್ರ ಕೋತ್ ಕ್ರೈಮ್ ಪಿಎಸ್ಐ ಆರ್ಆರ್ ಕೊಗನೊಳ್ಳಿ ಪ್ರೊಬೇಷನರಿ ಪಿಪಿಎಸ್ಐ ಉಮಾ ಆಸಂಗಿ ಹಾಗೂ ಪೊಲೀಸ್ ಪೇದೆಗಳು ಹೋರಾಟಗಾರರನ್ನು ಬಂಧಿಸಿದ್ದಾರೆ ನೋಡ್ರಿ ನಾನು ಕೇಸ್ ಮಾಡ್ತೀನಿ ನನ್ನ ಮೇಲೆ ನೀವು ಎಫ್ಐಆರ್ ಮಾಡ್ರಿ ನಿಮ್ಮ ಮೇಲೆ ನಾನು ಎಫ್ಐಆರ್ ಮಾಡ್ತೀನಿ ನಾನು ಡಾಕ್ಯುಮೆಂಟ್ ಕೊಡ್ತೇನೆ ಅದ್ರ ಮೊದಲು ನೀವು ಎಫ್ಐಆರ್ ಮಾಡ್ರಿ ನೀವು ತಗೊಂಡಿಲ್ಲ ನಂಗೆ ನೀವು ಡಾಕ್ಯುಮೆಂಟ್ ಅಧಿಕಾರಿಗಲ್ರಿ ನಾವ್ ಶಾಸಕರು ನೀವು ನಾವ್ ಕುಡ್ಸಿ ಶಾಸಕರು ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕು ನಾವು ಅಧಿಕಾರಿಗಳು ಈ ಆರೋಪ ಸುಳ್ಳು ಆರೋಪ ನನ್ನ ಮೇಲೆ ಮಾಡೋದಕ್ಕೆ ಸುಳ್ಳು ಆರೋಪ ಅಲ್ಲ ಅದು ನಿಜದ ಆರೋಪ ದಾಖಲೆ ಕೊಡ್ತೇನೆ ದಾಖಲೆ ಕೊಡ್ತೇನೆ ಪಂಚ ನ್ಯೂಸ್ಗಾಗಿ ಹಿಡಕಲ್ದಿಂದ ಶಿವಾಜಿ ಮೇತ್ರಿ.